हाय फ्रेंड्स, वेलकम टू अवर चैनल। एल्लरू हेगिद्दीरा, चेन्नागिद्दीरा, चेन्नागिद्दीरा अंत अंदुकोंडिद्दीनि। नानु इवत्तु एमटीआर गुलाब जामून माडोदन्न तोरिस्कोड्ता इद्दीनि। फ्रेंड्स, इदु गुलाब जामून हिट्टिगे ओंदु स्वल्प हसि हालु हाकोबेकु। हसि हालु हाकोंडाद नंतर इदन्न चेन्नागि कलिसबेकु। फ्रेंड्स, इदु चपातिगे याव तर नावु गोधि हिट्टन कलिस्तीवो चपाति हदक्के आ तर इदन्न कलिसकोबेकु। ನೋಡ್ಬೋದು ನೀವು, ಇವಾಗ ಕಲಸಾಯಿತು ಈ ಥರ ಎಣ್ಣೆ ಎಣ್ಣೆ ಈ ಥರ ಕೈಗೆ ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಹಿಟ್ಟು ಕೂಡ ಹತ್ತಿಲ್ಲ, ಒಂದು ಸ್ವಲ್ಪ ಹಿಟ್ಟು ಹತ್ತಿಲ್ಲ ನೋಡ್ಬೋದು. ಇದು ಕಲಸಿದಾಗ ಇಷ್ಟೇ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಕಲಸ್ಕೋಬೇಕು. ಕಲಸಾದ ನಂತರ ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಳತ್ತೆ. ಇದನ್ನ ಇವಾಗ ಒಂದು 20 ನಿಮಿಷ ಹೀಗೆ ಬಿಡ್ತೀನಿ. ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೆ ಬಿಡ್ತೀನಿ. ಇದಾದ ನಂತರ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ. ಇದು 20 ನಿಮಿಷ ಹೀಗೆ ಇಡೋಣ. ಫ್ರೆಂಡ್ಸ್, ನಾನು ಇವಾಗ ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು 2 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ, 3 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ, ಒಂದು 4-5 5-ರಷ್ಟು ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ನಿಂಬು ಹಿಂಡ್ಕೋತಾ ಇದ್ದೀನಿ. ಇದು ನಿಂಬು ಏನಕ್ಕೆ ಹಿಂಡ್ಕೊಳ್ಳೋದು ಅಂತ ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಈ ಥರ ಅಂಟಂಟಾಗಿ ಬರುತ್ತೆ, ಅಂದರೆ ಅದು ಪಾಕ ಎಲ್ಲ ತೆಳುವಾಗಿರಲ್ಲ, ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹಿಂಡ್ಕೋತಾ ಇದ್ದೀನಿ. ಇದು ಪಾಕ ರೆಡಿ ಆಗುತ್ತೆ ಅಷ್ಟರಲ್ಲಿ. ಫ್ರೆಂಡ್ಸ್ ನೋಡಿ, ನಾನು ಇವಾಗ ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೀನಿ. ಮೃದುವಾಗಿರಬೇಕು, ಇದೇ ಹಿಟ್ಟು ನಾದ್ಕೊಂಡಿರೋದು ಇದೇ ಕನ್ಸಿಸ್ಟೆನ್ಸಿಯಲ್ಲೇ ನಾದ್ಕೊಂಡು 20 ನಿಮಿಷ ಬಿಟ್ಟ ನಂತರ ಈ ಥರ ಆಗಿರುತ್ತೆ. ನೋಡ್ಬೋದು ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ. ಸೊ ನಾನು ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ತೀನಿ, ಅದೇ ಜಾಮೂನ್ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ಬೋದು, ಇವಾಗ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಇದೇ ಥರ ಮಾಡ್ಕೋಬೇಕು, ಎಲ್ಲೂ ಬಿರ್ಕಿಲ್ಲದೆ ಈ ಥರ ಉಂಡೆಗಳನ್ನ ಮಾಡ್ಕೋಬೇಕು. ಇವಾಗ ನಾನು ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕ್ತೀನಿ. ಯಾಕಂದರೆ ಒಳಗಡೆ ಎಲ್ಲ ಬೆಂದ್ಕೊಳ್ಳುತ್ತೆ, ಹಾಕಿ ಬಿಟ್ಕೊಂಡ್ರೆ ಬೆಂದ್ಕೊಂಡಿರಲ್ಲ, ಹಿಟ್ಟಿಟ್ಟಾಗಿ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಹೀಗೆ ತಯಾರಿಸ್ತಾ ಇರಬೇಕು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಿಮಗೂ ಇಷ್ಟ ಆಗಿದ್ರೆ ಇವತ್ತೇ ಮಾಡಿ ನೋಡಿ, ಚೆನ್ನಾಗಿರತ್ತೆ. ಈ ಥರ ಬ್ರೌನ್ ಆಗಿ ಕರ್ಕೋಬೇಕು. ಇದು ಇದು ಕರೆದ ತಕ್ಷಣನೇ ಪಾಕಕ್ಕೆ ಹಾಕೋಬಾರ್ದು, ಪಾಕ ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು. ಅದಾದಮೇಲೆ ಇದೊಂದು ಸ್ವಲ್ಪ ಎಣ್ಣೆಯಿಂದ ಹೊರಗಡೆ ತೆಗೆದ ನಂತರ ಒಂದು 30 ಸೆಕೆಂಡ್ಸ್ ಬಿಟ್ಟಾದಮೇಲೆ ಪಾಕಕ್ಕೆ ಹಾಕೋಬೇಕು. ಇಂದ ತೆಗೆದ ನಂತರ ಡೈರೆಕ್ಟಾಗಿ ಪಾಕಲ್ಲಿ ಹಾಕಬಾರ್ದು. ಫ್ರೆಂಡ್ಸ್ ನೋಡ್ಬೋದು, ಇವಾಗ ರೆಡಿ ಆಗಿದೆ. ಇದನ್ನ ನಾವು ಪಾಕಕ್ಕೆ ಹಾಕ್ಕೊಳ್ಳೋಣ. ಇದು ಪಾಕದಲ್ಲಿ ಹೋದ ನಂತರ ಇನ್ನ ದಪ್ಪ ಆಗತ್ತೆ ನೋಡ್ಬೋದು. ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಇನ್ನ 1 hour ಅಥವಾ 2 hour ಬಿಟ್ಬಿಟ್ಟು ತಿನ್ಬೇಕು ಅಂದ್ರೆ ಚೆನ್ನಾಗಿರತ್ತೆ. ಎಲ್ಲ ಸಕ್ಕರೆ ಪಾಕ ಎಲ್ಲ ಹೀರ್ಕೊಳ್ಳತ್ತೆ, ಹೀರ್ಕೊಂಡ ನಂತರ ಚೆನ್ನಾಗಿರತ್ತೆ ತಿನ್ನಕ್ಕೆಲ್ಲ. ಈ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್, ಶೇರ್, ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೊನೆವರೆಗೂ ನೋಡಿರೋರಿಗೆಲ್ಲ ಥ್ಯಾಂಕ್ಸ್. ಇನ್ನು ಮುಂದೆ ಈ ಥರ ಈಸಿ ರೆಸಿಪಿಗಳನ್ನ ಹೇಳಬೇಕು ಅಥವಾ ನಾನು ತೋರಿಸ್ಕೊಡ್ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.